ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ದಂಗಲ್ ಮುಗೀತು ಈಗ ಸಚಿವ ಸಂಪುಟ ಕಸರತ್ತು ಆರಂಭ ಆಗಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಆಯ್ಕೆ ಆದರೂ ನಾಳೆ ಮುಖ್ಯಮಂತ್ರಿಯಾಗಿ ಹನ್ನೆರಡು ಮೂವತ್ತಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ನಾಳೆ ಸಂಪುಟಕ್ಕೆ ಇಪ್ಪತ್ತು ಮಂದಿ ಸಚಿವರು ಸೇರ್ಪಡೆ ಆಗಲಿದ್ದಾರೆ ಅಂತ ಹೈಕಮಾಂಡ್ ಸುಳಿವು ಕೊಟ್ಟಿದೆ ಇಂದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಪ್ರತ್ಯೇಕ ಲಿಸ್ಟ್ನೊಂದಿಗೆ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸುರ್ಜೇವಾಲಾ ಅವರೊಂದಿಗೆ ಉಭಯ ನಾಯಕರು ಚರ್ಚಿಸಿ ಎಷ್ಟು ಮಂದಿ ಸಂಪುಟ ಸೇರಬೇಕು ಅನ್ನುವುದನ್ನು ಅಂತಿಮ ಮಾಡ್ತಾರೆ ಒಂದ್ ಸುತ್ತಿನ ಕಸರತ್ತಂತೂ ಆಯ್ತು ಹೈಕಮಾಂಡ್ ಒಂದು ದೊಡ್ಡ ಸವಾಲನ್ನ ದಾಟಿ ಸ್ವಲ್ಪ ನಿರಾಳ ಅಂದ್ಕೊಳ್ಳುವಷ್ಟರಲ್ಲಿ ನಿನ್ನೆ ಆದಾಗಲೇ ಡಿ ಸಿ ಸ್ಥಾನದ ಹೋಗು ಜೋರಾಯ್ತು ಯಾವಾಗ ಸುದ್ದಿಗೋಷ್ಠಿಯಲ್ಲಿ ವೇಣುಗೋಪಾಲ್ ಓನ್ಲಿ ಒನ್ ಡೆಪ್ಯೂಟಿ ಸಿ ಎಂ ಅದು ಡಿ ಕೆ ಶಿವ ಅಂತ ಹಾಗೆ ಈತ ಪರಮೇಶ್ವರ್ ಅದಾಗಲೇ ರಿಯಾಕ್ಟ್ ಮಾಡಿದ್ರು ನೋಡೋಣ ಕ್ಯಾಬಿನೆಟ್ನಲ್ಲಿ ನಮ್ಮ ಸಮುದಾಯವನ್ನು ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋದಿತ್ತು ಬಟ್ ಈಗಾಗಲೇ ನಾವು ಹೇಳ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಹಿರಿಯ ನಾಯಕರಿದ್ದಾರೆ ಕ್ಯಾಬಿನೆಟ್ ಸೇರ್ಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿರೋರು ಅಂತ ಸೊ ಮೂರ್ ಲಿಸ್ಟ್ ಇದೆ ಈಗ ಸಿದ್ದರಾಮಯ್ಯ ಅವರದ್ದು ಲಿಸ್ಟು ಡಿ ಕೆ ಶಿವಕುಮಾರ್ ಲಿಸ್ಟು ಮತ್ತೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಮತ್ತು ಹೈಕಮಾಂಡ್ ಅವರ ಇಂಗಿತ ಏನು ಅನ್ನೋದು ಒಂದು ಲಿಸ್ಟ್ ಸೊ ಈ ಮೂರನ್ನು ಒಟ್ಟುಗೂಡಿಸಿ ನೋಡಿದ್ರೆ ಅದು ಹತ್ತಿರ ಅದೇ ನಂಬರ್ ಸಿಗ್ ಬರ್ತಾ ಹೌದು ಐವತ್ತು ಅನ್ನೋದನ್ನೇ ತಲುಪ್ತಾ ಇದೆ ಸೊ ಯಾರಿಗ ಸಿಗುತ್ತೆ ಯಾರಿಗೆ ಸಿಗಲ್ಲ ಮತ್ತೆ ಕ್ಯಾಬಿನೆಟ್ ನಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದು ಪ್ರಶ್ನೆ ಈಗಾಗಲೇ ಡಿ ಕೆ ಶಿ ಡಿ ಸಿ ಎಂ ಹುದ್ದೆಯನ್ನ ಒಪ್ಕೊಂಡು ನಾನು ಇದಕ್ಕೆ ಒಪ್ಪಿದ್ದೀನಿ ಅಂದ್ರೆ

ಏನು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿದ್ದು ಒಂದು ಥರದ ಬೇರೆನೇ ರೂಟ್ನಿಂದ ಅಂತ ಅಂದರೆ ಆಡಳಿತ ಪಕ್ಷವನ್ನು ವಿರೋಧಿಸೋದು ಅಷ್ಟೇ ಅಲ್ಲ ಬೇರೆ ಬೇರೆ ಥರದ ಬದಲಾವಣೆಗಳನ್ನು ಮಾಡಿದೆ ಯೋಚನೆ ಮಾಡಿದಾಗ ತೀರಾ ಇವರೇನು ರಾಡಿಕಲ್ ಚೇಂಜಸ್ ಅನ್ನು ತರೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಅನಿಸುವಂತ ಕೆಲ ವಿಷಯಗಳು ಸೋಷಿಯಲ್ ಇಂಜಿನಿಯರಿಂಗ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದ ಅತಿಯಾದ ಬಳಕೆ ಪ್ರಾಪರ್ ಬಳಕೆ ಆಗಿರಬಹುದು ಅಥವಾ ಬಿ ಜೆ ಪಿ ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತೋ ಅದೇ ಗೇಮ್ನಲ್ಲಿ ಅವರಿಗೆ ಟಕ್ಕರ್ ಕೊಡೋದು ಈ ಥರದ್ದೆಲ್ಲ ಆಗಿದೆ ಇನ್ನು ಮುಂದೆ ಇರೋದೇನಪ್ಪ ಅಂತಂದರೆ ಈ ಚೇಂಜ್ನ ಮೊಮೆಂಟಮನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕಾಗಿರೋದು ಅದಕ್ಕೆ ನನಗನ್ಸುತ್ತೆ ಗುಡ್ ನೇಮ್ಸ್ ಹಾಗೆಯೇ ಯಂಗ್ಸ್ಟರ್ಸ್ ಇವರುಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಅಂತ ಯಾವುದೇ ಬಣ ಆಗಿರಲಿ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಯಾವ ಫ್ಯಾಕ್ಷನ್ಗೆ ಬರ್ತೀರಾ ಫ್ಯಾಕ್ಷನ್ ಅನ್ನು ನೀವು ರೆಪ್ರೆಸೆಂಟ್ ಮಾಡ್ತೀರಾ ಅನ್ನೋದನ್ನು ಪಕ್ಕಕ್ಕಿಟ್ಟು ಏನು ಬದಲಾವಣೆಯನ್ನು ತರೋದಕ್ಕೆ ನೀವು ತರ್ತೀರಿ ಅಂತ ಹೆಸರುಗಳನ್ನು ಅದು ಮಾಡಿಲ್ಲ ಅಂತ ಅಂದರೆ ನಿಜಕ್ಕೂ ತುಂಬ ದೊಡ್ಡ ಪ್ರಾಬ್ಲಮನ್ನು ಕಾಂಗ್ರೆಸ್ ಎದುರಿಸುತ್ತೆ ವೈ ಬಿಕಾಸ್ ನೋಡಿ ಅವ್ರು ಏನೇ ಹೇಳ್ಬೋದು ಏ ನಮ್ಮಲ್ಲಿ ಅದೆಲ್ಲ ರೀತಿ ರೀತಿನ ಡೆಮೋಕ್ರಾಟಿಕ್ ಆಗಿ ಪ್ರಾಸೆಸ್ ಆಗುತ್ತೆ ಅಂತ ಎಷ್ಟೇ ಡೆಮೋಕ್ರಾಟಿಕ್ ಆಗಿ ನೀವು ಪ್ರಾಸೆಸ್ ಅನ್ನ ಮಾಡಿದ್ರು ಬಯಾಸ್ ಗಳಿರೋದು ನಾವು ಕಾಣ್ತಾ ಇದ್ದೀವಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಇದು ತೀರಾ ಒಂದು ವರ್ಟಿಕಲ್ ಸ್ಪ್ಲಿಟ್ ಅನ್ನೋ ಹಾಗೆ ನಿಮಗೆ ಕಾಣೋದಕ್ಕೆ ಸಿಗುತ್ತೆ ನ್ಯೂ ಕಮರ್ಸು ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥವರ ಹೆಸರುಗಳಲ್ಲಿ ಅನೇಕರು ಮೇ ಬಿ ನಿಮಗೆ ವೀರೇಂದ್ರ ಪಪ್ಪಿ ಇರ್ಬೋದು ಡಾಕ್ಟರ್ ರಂಗನಾಥ್ ಇರ್ಬೋದು ಬೇರೆ ಬೇರೆ ಥರದ ಅನೇಕರೇನಿದ್ದಾರೆ ಇವರುಗಳು ಡಿ ಕೆ ಶಿ ಬಣ ಅಂತ ಸ್ಪಷ್ಟವಾಗಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಮೇ ಬಿ ಬಹಿರಂಗವಾಗಿ ಬಲ ಪ್ರದರ್ಶನ ದೆಹಲಿಯಲ್ಲಾದಾಗಲೂ ಆ ಹೆಸರುಗಳನ್ನು ನಾವು ಕಾಣೋದಕ್ಕೆ ಸಿಕ್ಕಿತ್ತು ಸೊ ಪವರ್ ಪಾಲಿಟಿಕ್ಸ್ನಲ್ಲಿ ನೀವು ಈಗ ಪವರ್ ಪ್ರಾಪರ್ ಆಗಿ ಶೇರ್ ಮಾಡಿಲ್ಲ ಡಿವೈಡ್ ಮಾಡಿಲ್ಲ ಅಂತ ಅಂದ್ರೆ ಬಿ ಬಿ ಎಲೆಕ್ಷನ್ ಹಾಗೇನೆ ಲೋಕಸಭಾ ಚುನಾವಣೆ ಇದರಲ್ಲೂ ಪ್ರಭಾವ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಗೆ ಪೆಟ್ಟು ಬೀಳುವಂತ ಚಾನ್ಸಸ್ ಇರುತ್ತೆ ಸೊ ಅದ್ ಯಾವುದೇ ಅಪಸವ್ಯಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಆ ತರದ ವ್ಯಾಲ್ಯೂ ಸಿಸ್ಟಮ್ ಕ್ಯಾಬಿನೆಟ್ ಸೆಲೆಕ್ಷನ್ ಅಲ್ಲೂ ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಕಾದು ನೋಡೋಣ ಎಷ್ಟು ಸ್ಮಾರ್ಟ್ ಆಗಿ ಇನ್ನು ಮುಂದೆ ಹ್ಯಾಂಡಲ್ ಮಾಡ್ತಾರೆ ಡಿ ಎಂ ಹುದ್ದೆ ಯಾರಿಗೆಲ್ಲ ಕೊಟ್ಟಿಲ್ಲ ಅದನ್ನೆಲ್ಲ ಕ್ಯಾಬಿನೆಟ್ ನಲ್ಲಿ ಮತ್ತೆ ಖಾತೆ ಹಂಚಿಕೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರೋ ಅನಿವಾರ್ಯತೆಯೂ ಕಾಂಗ್ರೆಸ್ ಆದ್ರೂ ವಿಜಯ್ ಈಗ ಅವರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಏನೂ ಪ್ರಭಾವ ಇಲ್ಲದಂತ ನಾಯಕರು ಕೇಳ್ತಾ ಇದ್ದಾರೆ ಹೌದು ಅದನ್ನ ಗಮನಿಸಿದಾಗ ಹೈಕಮಾಂಡ್ ನ ಬಳಿ ಜಸ್ಟಿಫಿಕೇಶನ್ ಇದೆ ಅಲ್ಟಿಮೇಟ್ಲಿ ನಿಮ್ಗೆ ಯಾವ್ದೇ ಕಮ್ಯುನಿಟಿ ವೈಸ್ ಡಿ ಅಂತ ಇನ್ನೊಂದೇನ್ ಮಾತಾಡ್ತಾರೆ ಕೆಲವೊಬ್ಬರು ಮೇ ಬಿ ಅವರ ಜಿಲ್ಲೆನಲ್ಲಿ ಸ್ವಲ್ಪ ಹೋಲ್ಡ್ ಇಟ್ಕೊಂಡಿರೋರು ಇದ್ದಾರೆ ಆದ್ರೆ ಮಾಸ್ ಲೀಡರ್ ಅಂತ ಅವ್ರು ಮಾತಾಡ್ಲಿ ಇಲ್ಲ ನಾನು ಇಷ್ಟು ಕ್ಷೇತ್ರಗಳನ್ನ ಗೆಲ್ಸ್ಕೊಂಡ್ ಬಂದೆ ಅಂತ ಒಂದು ಲಿಸ್ಟ್ ಕೊಡೋದಕ್ಕೆ ಕೊಡದೇ ಸಾಧ್ಯ ಆಗುತ್ತಾ ಆ ತರದ್ ಯಾವ್ದೇ ಪ್ಲೇ ಮಾಡ್ತಾ ಅಂದ್ರೆ ಕೇಳ್ಬೇಕು ಕೇಳ್ತಿದ್ದಾರೆ ಸಿಕ್ಕರೆ ಅದೃಷ್ಟ ಅಲ್ವಾ ರೈಟ್ ವಿಸ್ತಾರಾ ನ್ಯೂಸ್ ನಿಖರ ಜನಪರ